ಯಾಕೆಂತ ಹೇಳಿದ್ರೆ ಈಗಾಗಲೇ ಹರೀಶ್ ಅವರು ಹೇಳಿದಾಗೆ ನಾವು ಪತ್ರಕರ್ತರನ್ನು ಕರೆಯುವುದು ಅಂತ ಹೇಳಿದ್ರೆ ಒಂದು ಪ್ರಶ್ನೆ ಇರ್ತದೆ ಅಂತ ಹೇಳಿ ಕರೆಯುವಾಗ ಅದು ಉತ್ತರ ಏನಂತ ಹೇಳಲಿಕ್ಕೆ ಬೇಕಾಗುತ್ತದೆ. ಇವತ್ತು ಆ ಉತ್ತರವೂ ಬೇಡ ಪ್ರಶ್ನೆಯೂ ಬೇಡ ಅಂತ ಹೇಳಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಯಾಕೆಂತ ಹೇಳಿದ್ರೆ 364 ದಿವಸ ತಾವು ಹೇಳಿದಾಗೆ ತಾವು ಯಾವಾಗಲೂ ಒಂದಲ್ಲ ಒಂದು ವಿಷಯದಲ್ಲಿ ತಮ್ಮ ವೃತ್ತಿಯಲ್ಲಿ ತಾವು ಬ್ಯುಸಿ ಆಗಿರ್ತೀರ. ಆದರೆ ಒಂದು ದಿವಸ ಕುಟುಂಬದವರಿಗೆ, ಯಾಕೆಂದರೆ ನಾವು ಪತ್ರಕರ್ತರನ್ನು ಅಲ್ಲಿಗೆ ಊಟಕ್ಕೆ ಬನ್ನಿ ಇಲ್ಲಿ ಊಟಕ್ಕೆ ಬನ್ನಿ ಅಂತ ಕರೀತಾ ಇರ್ತಾರೆ. ಆದರೆ ಈ ಸಲ ಆ ರೀತಿ ಆಗಬಾರ್ದು. ಇದು ಪ್ರೆಸ್ ಮೀಟ್ ಅಲ್ಲೇ ಅಲ್ಲ, ಅವರ ಪರಿವಾರದವ್ರನ್ನ ಕರೆಯೋಣ, ಒಂದು 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 ಗಂಟೆ ಆದರೂ ನಮ್ಮ ಜೊತೆ ಇರಲಿ ಅನ್ನೋ ಒಂದು ಮನೋಭಾವನೆಯಿಂದ ಇವತ್ತು ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ತಮ್ಗೆ ಹೇಳಬೇಕು ಅಂತೇಳಿ ಇವತ್ತು ಕರೆದಿರೋವಂಥದ್ದು. ನಮಗೆಲ್ಲ ಒಂದು ಸಂತೋಷ ಅಂತ ಹೇಳಿದ್ರೆ ನಾವು ಏನೇ ಮಾಡಬೇಕಾದ್ರೂ ಅದು ಪತ್ರಕರ್ತರ ಮುಖಾಂತರವೇ ಜನರಿಗೆ ತಲುಪುವಂಥದ್ದು ಅಂತ ಕಾರ್ಯಕ್ರಮವನ್ನು ತಾವೆಲ್ಲರೂ ಒಂದು ಬಹಳ ಉತ್ತಮ ರೀತಿಯಲ್ಲಿ, ಅದರಲ್ಲೂ ಮಂಗಳೂರಿನ ಪತ್ರಕರ್ತರು ಅಂತ ಹೇಳಿದ್ರೆ ತನ್ನದೇ ಆದಂಥ ಒಂದು ವ್ಯಾಲ್ಯೂ ಬೇಸ್ಡ್ ಅನ್ನು ಇಟ್ಕೊಂಡಿರುವಂಥವ್ರು. ಹಾಗಾಗಿ ತಮ್ಮ ಕುಟುಂಬದವರಿಗೆ ಗೊತ್ತಾಗಬೇಕು, ಹೌದಪ್ಪ ತಮ್ಮಗಳಿಗೆ ನಾವುಗಳು ಯಾವ ರೀತಿ ಸ್ಪಂದನೆಯನ್ನು ಮಾಡ್ತೇವೆ ಅನ್ನೋ ಮುಖ್ಯ ಉದ್ದೇಶದಿಂದ ಇವತ್ತು ಈ ಒಂದು ಸಣ್ಣ ಅಂತ ಹೇಳಿದ್ರೆ ನಿಮ್ಮಗಳನ್ನು ಭೇಟಿ ಮಾಡಲಿಕ್ಕೆ ನಾವು ಇವತ್ತು ಕರೆದಿರುವಂಥದ್ದು. ತಾವೆಲ್ಲರೂ ಬಂದಿದ್ದೀರಾ, ಹಾಗಾಗಿ ನನ್ನ ವೈಯಕ್ತಿಕವಾಗಿ ಆ್ಯಕ್ಚುಲಿ ನನ್ನ ಧರ್ಮಪತ್ನಿ ಬರಬೇಕಾಗಿತ್ತು, ಅವಳು ಬರ್ತೇನೆ ಅಂತ ಹೇಳಿದರು. ಆದರೆ ಕಾರಣಾಂತರದಿಂದ ನಾನು ನಿನ್ನೆ ಬೆಂಗಳೂರಿಗೆ ಮತ್ತೆ ಇವತ್ತು ಬೆಳಗ್ಗೆ ಬರಬೇಕಾಯ್ತು, ಹಾಗಾಗಿ ಅವ್ರಿಗೆ ಬರಲಿಕ್ಕೆ ಆಗಿಲ್ಲ. ಹಾಗಾಗಿ ನಮ್ಮ ಕುಟುಂಬದ ಪರವಾಗಿ ತಮ್ಮೆಲ್ರಿಗೂ ನಾನು ಆತ್ಮೀಯ ಶುಭಾಶಯಗಳನ್ನು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಅದೇ ರೀತಿ ಈ ಸಲದ ಜಿಲ್ಲಾ ರಾಜ್ಯೋತ್ಸವವನ್ನು ನಮ್ಮ 4 ಜನ ಪತ್ರಕರ್ತರ ಮಿತ್ರರಿಗೆ ಸಿಕ್ಕಿದೆ. ಯಾಕೆಂದರೆ ನಾನು ಅವತ್ತು ಭಾಗವಹಿಸ್ಲಿಕ್ಕೆ ಆಗಲಿಲ್ಲ, ನನಗೆ ಕೂಡಲೇ ನನಗೆ ಬೆಂಗಳೂರಿಗೆ ಹೋಗಬೇಕಾಗಿತ್ತು. ನನ್ನಲ್ಲಿ ಅಟೆಂಡ್ ಆಗಿ ಇಮಿಡಿಯೇಟ್ ನಾನು ಬ್ಯಾಂಗ್ಳೂರಿಗೆ ಹೋದೆ. ಹಾಗಾಗಿ ಅವ್ರಿಗೆ ಸಹ ನಮ್ಮ ಪರವಾಗಿ ಸನ್ಮಾನವನ್ನು ಮಾಡಬೇಕು ಅಂಥೇಳಿ ನಮ್ಮ ಲಾರೆನ್ಸ್ ಅವರು ಬಹಳ ಸ್ಪಷ್ಟವಾಗಿಲ್ಲ ಸರ್, ಅವರಿಗೆಲ್ಲ ಸನ್ಮಾನ ಮಾಡಬೇಕು ಅಂಥೇಳಿ. ಹಾಗಾಗಿ ಅವರನ್ನ ಒಂದು ಸನ್ಮಾನ ಮಾಡುವ ಈ ಕಾರ್ಯಕ್ರಮ ಇದೆ. ಹಾಗೆ ಮತ್ತೊಮ್ಮೆ ತಮ್ಮೆಲ್ರಿಗೂ ಶುಭಾಶಯಗಳನ್ನು ಹೇಳಿ ನಾನು ಎರಡು ಮಾತನ್ನು ಹೇಳ್ತೀನಿ.